बागलकोट, बेळगाव, विजापूर आणि धारवाड जिल्ह्यातील शेतकरी कांद्याच्या लिलावातील किंमत अचानक कमी झाल्यामुळे संतापून त्यांनी 4 तास आंदोलन केले। बेळगाव APMC बाजारात उत्तम प्रतीचे कांद्याचे दर क्विंटलला 3,800 ते 4,900 असताना फक्त 2,200 ते 2,800 रुपये देण्यात येत आहे। सुमारे 1,200 रुपये किंमत कमी झाल्यामुळे शेतकऱ्यांनी लिलाव प्रक्रिया थांबवली। सध्या किरकोळ बाजारात दलाल उत्तम प्रतीचे कांद्याला 5,200 ते 6,700 पर्यंत विक्री करत आहेत। कमी किमतीत खरेदी करणे, वजनात फसवणूक आणि इतर गंभीर मुद्द्यांवर शेतकरी नाराज आहेत। उल्लागड्डीनूर सर, निन्ने ना बेंगळूर शहर वगत मडिदनरे ನಮಗೇನಂದ್ರು 4,000 ರೂಪಾಯಿ ಆದಪ್ಪ ಈ ಕಡೆ ತೊಂಬರೆ ತಿಳಿದ್ರಿ ನಮಗೆ ತುಂಬಾಜಿ ಅವ್ರಿಗೆ ಹೇಳಿನ್ರಿ, ನಾ ಫೋನ್ ಹಚ್ಚಿ ಕೇಳಿನಿ, ವಾಟ್ಸಪ್ಗೆ ಹಾಕೀನಿ, 4,000 ಮಾರ್ತದಪ್ಪ ತೊಂಬತ್ತು ತಿಳಿದ್ರಿ. ಆ ಪ್ರಕಾರ ನಾವೇನಂದ್ರೆ ಬಸವನ ಬಾಗಡಲ್ಲಿ ತಾಲೂಕು ಕಡ್ಕೊಳ್ಳಿದ್ದು ತೊಗೊಂಡಿವ್ರಿ ಸರ್. ಮತ್ತು ಇಲ್ಲಿ ಕೇಳಿದ್ರಿ ಈಗ ಬರೀ 1 ನಂಬರ್ ಗಡ್ರಿ, 4,000 5,000 ಮಾರ್ಬೇಕು, ಇದು 3,000 ತೊಂದ್ರೆ. ಏನು ಸಂಬಂಧನೂ ಇಲ್ಲ, ಏನಿಲ್ಲರಿ, ಯಾಕೆ ಬೇಡವ್ರು ಅವರೇ ತೊಗೊಳವ್ರು ಅವರೇ ಹೊಟ್ಟೆ, ಇಲ್ಲಿ ಯಾರು ಮತ್ತವ್ರು ಯಾರು ಬೇಡವ್ರು ಇಲ್ಲರಿ, ಮಾಲಕರು ಅವರೇ ರೀ, ಅವರೇ ಬರ್ಕೊಳ್ಳೋರು ಬಟ್ಟೆ, ಇಲ್ಲಿ ಯಾರು ಬೇಡವ್ರು ಇಲ್ಲರಿ. ಇಲ್ಲಿ APMC ಅವ್ರು ಏನಿಲ್ಲ ರೀ, ಆಗಲ್ಲ ಮತ್ತೆ ಪೊಲೀಸ್ ಅವ್ರು ಬಂದ್ರೆ, ಎಲ್ಲರೂ ಬಂದ್ರಿ, ಪೇಸ್ ಅವ್ರು ಬಂದಿದ್ರು, ಆಯ್ತ್ರಪ್ಪ ಆಯ್ತ್ರ ಅಂತ ಕಡೆ ಹೋದವ್ರು ಆ ಕಡೆ ಹೊಸೂರು ಆ ಕಡೆ ಗಪ್ಪೇರಿ. ಮತ್ತೇನು ಒಬ್ಬರು ಇಲ್ಲಿ ಎಲ್ಲ ರೈತರು ಈಗ ಸ ಇವತ್ತು ನೋಡ್ರಿ, ಒಬ್ಬರು ಇದ್ರ ಮ್ಯಾಗೂ ಇಲ್ಲ, ಒಟ್ಟು 200, 300, 400 ಮಾಡಿದ್ರೆ ಹೆಂಗೆ ಸಹ ಇದೆ. ಬಸವನ ಬಗ್ಗೆ ತರಕ್ರಿ, ಕಡ್ಕೊಳ್ರಿ, ದೋಣಿ ಕಡ್ಕೊಳ್ರಿ, 4,000 ರೂಪಾಯಿ ಹೇಳ್ರಿ, 3 ರೀ. ಮತ್ತು ಇದು ಏನು ಮಾಡೋದು ಇದೇ ರೀ, ನಮ್ಮ ರೈತರದ್ದು ಈಗ ಗಾಡಿ ಬಾಡಿಗೆ ಇಲ್ಲಿಲ್ಲ, 20,000 ಇಲ್ಲಿ ತಂದೀವಿ ರೀ, ಈಗ ಮಾತು ಸೇರ್ಕೊಂಡು ಹೋಗಕ್ಕೆ 20,000 ಲಾಸ, ಪೂರ ಲಾಸ್ ರೀ, ಇದೆ 1 ಲಕ್ಷ ರೂಪಾಯಿ ಲಾಸ್ ಅದ್ರಿ. ಅದೇ ಹೇಳ್ಬೇಕಾ, ಇದಕ್ಕೆ ಹೇಳ್ಬೇಕಾ, ಏನು ತಿಳಿಲಾರ್ದಂಗಾಗಿಬಿಟ್ಟದ್ರಿ. ಈಗ ಸರ್ಕಾರಕ್ಕೆ ಏನ್ರಿ ಜರ ಒಂದು ಬೆಂಬಲ ಬೆಲೆ ಇಡತ್ತಿ ಹೇಳ್ತೀವಿ. ಮತ್ತೇನಾದ್ರು ಇದು ಉಳ್ಳಾಗಡ್ಡಿ ರೈತರು ಸಾಯ್ಬಾರ್ದು. ಉಳ್ಳಾಗಡ್ಡಿ ಬೆಂಗಳೂರು ರೀ, ಹುಬ್ಳಿ ರೀ, ಇಲ್ಲಿ ಬೆಳಗಾವ್ ರೀ, ಇಲ್ಲಿ ಕೂಡಿಗೆ ಅದ್ರಿ. ಮತ್ತು ಒಟ್ಟು ತಾವಲಿ ಈಗ ದಿನಕ್ಕೆ 500 ಕಡಿಮೆನೇ ಬರ್ತಾರೆ, ಹೊರತಾಗಿ ನಾವು ಸರ್. ನಾವು ಬಾಗಲ್ಕೋಟೆ ಡಿಸ್ಟ್ರಿಕ್ಟ್ ಮುದೋ ತಾಲೂಕಿಂದ ಬಂದಿವಿ ರೀ. ಈಗ ಏನು ಈಗ ನಡತ್ತಲ್ರಿ, ಇವತ್ತು ಅಡ್ತೀರಿ ರೀ, ಹೋದವರೆಗೆ ಈ ವಾರಕ್ಕೆ ಒಂದು 2 ರಿಂದ 3 ಸಾವಿರ ರೂಪಾಯಿ ಡಿಫ್ರೆಂಟ್ ಮಾಡ್ತಾರೆ ಸರ್. ಅವ್ರು ಹೋದ ವರ್ಷ 5,000 ಮರ್ದು, ಈ ವಾರ ಬರೀ 2,500 15,000 ಮಾಡ್ತಾರೆ ಸರ್. ಅಂದ್ರೆ ನಾವು ರೈತರು ಬೆಳೆದು ಒಂದು ಪಿಷೆಗೆ 1,600 ರೂಪಾಯಿ ಖರ್ಚು ಐತ್ರಿ ಸರ್. ನಮ್ದು ಒಂದು ಪಿಷೆ ರೈತರು ಉಳ್ಳಾಡಿ ಬೆಳಿಬೇಕಾದ್ರೆ 1,600 ರೂಪಾಯಿ ಖರ್ಚೆ. ಆದ್ರೆ ನಮಗೆ ಈಗ ಅವ್ರು ಕೊಡಬೇಕಾದ್ದು ಬರೀ 1,100 ಸರ್. ಅಂದ್ರೆ ನಮಗೆ ಮೇ ಮ್ಯಾಗ 400 ರೂಪಾಯಿಂದ 500 ರೂಪಾಯಿ ಖರ್ಚು ಬೆಳೆ ಸರ್. ಮಳಿಗೂ ಅಂದ್ರೆ ನಾವು 15 ಸರ್, ಮಳಿ ಹಾಳಾಗಿತ್ತು ಸರ್, ಹಾಳಾದಂಥ ಸ್ವಲ್ಪ ಕಮ್ಮಿ ರೇಟ್, ಅದ್ರ ಜೊತೆ ಚಲೋ ಇದ್ದದ್ದು ಆಮೇಲೆ ಕೆಟ್ಟದ್ದು ಎಲ್ಲ ಒಂದು ಸೇಮ್ ರೇಟ್ ಮಾಡ್ತಾರೆ ಸರ್. ಅವ್ರು ದಲ್ಲಾಳಿಗಳು ಸರ್, ಅವ್ರು ಏನು ಹೇಳ್ತಾರೆ, ಗುಜರಾತಾಗ ಅಷ್ಟೈತಿ, ರಾಜಸ್ಥಾನಾಗ ಅಷ್ಟೈತಿ, ಅದನ್ನ ಹೇಳ್ತಾರೆ. ಅಲ್ಲಿ ರೇಟ್ ನಮಗೆ ಬೇಕಾಗಿಲ್ಲ, ನಮಗೆ ಇಲ್ಲಿ ರೈತರು ಮೋಸಬೇಕಲ್ಲ ಸರ್. ಈಗ ನಾವು ಒಂದು ಏನು ಹೇಳಿ ಸರ್, ಒಂದು ಪಿಷೆ ರೇಟ್ ನಮ್ದು ಖರ್ಚು ಆಗಬೇಕಾದ್ರೆ 1,600 ರೂಪಾಯಿ ಐತಿ. ರೈತರು ಹೋಗ್ಬೇಕಾದ್ರೆ ಮಿನಿಮಮ್ 2,500 ರೂಪಾಯಿ ಮೇಲೆ ಮಾರ್ಬೇಕು ಸರ್ ನಮಗೆ. ಈಗ ಅವ್ರ ಕೊಡಬೇಕಾದ್ರೆ 1,500 ಸರ್. ಅಂದ್ರೆ ನಮಗೆ ಅದ್ರ ಸಮಯ ಸ್ಟ್ರೈಕ್ ಮಾಡಿ ಸರ್, ಒಳಗಡೆ ಮೀಟಿಂಗ್ ನಡೆತಿ, ಅವ್ರ ಲಾಸ್ಟ್ ಫೈನಲ್ ಏನು ರೇಟ್ ಮಾಡ್ತಾರೋ ಮಾತಾಡ್ಕೊಂಡು ಆಮೇಲೆ ಹೇಳ್ತಂದ್ರೆ ಸರ್. ನಮಗೆ ನಮ್ದು ಜಾವೇದ್ ಹಿಂಗೆ ಸರ್, ನಮ್ದು ತಾಲೂಕ್ ಸರ್, ಬಂದ್ ಮಾಡಿ ಸರ್, ಎಲ್ಲ ಬಂದ್ ಆಗೈತೆ. ಒಳಗಡೆ ಮೀಟಿಂಗ್ ಕೊಡುತ್ತೆ ಸರ್ ಹಾಲ್ನಾಗ, ಎಲ್ಲ APMC ಅಧ್ಯಕ್ಷರು. ಇವತ್ತು ಸರ ಭಾಳ ಲೋಡ್ ಬಂದ್ರೆ 100 ಲೋಡ್ ಅಷ್ಟೇ ಬಂದ ಸರ್. ಮಿನಿಮಮ್ ಹಾದವ್ರ 400 ಲೋಡ್ ಬಂದ ಸರ್. ಅವ್ರು ಹೇಳಿದ್ರೆ ಈಗ 400 ಲೋಡ್ ಬಂದ್ರೆ ನಾವು ರೇಟ್ ಮಾಡ್ಕೊಟ್ವಿ, ಆದ್ರೆ ಈ ವಾರ 100 ಲೋಡ್ ಬಂತ ಹೇಳಿ ಸರ್. ಅವ್ರು ಇಲ್ಲಿಂದ ರಾಜಸ್ಥಾನ, ಗುಜರಾತ್, ಆಸಾಮ, ಪಶ್ಚಿಮ ಬಂಗಾಳ ಅಂತ ಹೇಳಿ ಗೋವಾ ಮಟ್ಟ ಹೇಳಿ ಸರ್. ಅವ್ರು ಹಾ ಸರ್, ನಮಗೆ ರೈತರು ಯಾಕಂದ್ರೆ ಅವ್ರು ಸರ್. ಹಾ, ಏನಿಲ್ಲ ಸರ್, ಚಲೋ ಗಡ್ಡಿಗೂ ರೇಟ್ ಕಮ್ಮಿ ಸರ್. ಅವ್ರು ನಮ್ಗೆ ಚಲೋ ಗಡ್ಡಿಗೆ ರೇಟ್ ಅದ ಸರ್. ನಮ್ಗೆ ರೇಟ್ ನಮಗೆ ಒಂದು ರಿಜನೇಬಲ್ ರೇಟ್ ಕೊಡಂತ ನಮ್ಮ ಸರ್ ಅಷ್ಟೇ. ನಮ್ಮ ರೈತರು ಒಂದು ಏನೋ ಲಾಭ ಇಟ್ಕೊಡ್ರಿ ಅಂತಾರೆ. ಈಗ ನಾವು ಅಲ್ಲಿಂದ ತೊಗೊಂಬಂದು ಒಂದು ಪಿಷೆಯಿಂದ 50-60 ರೂಪಾಯಿ ಗಾಡಿ ಬಿಡಿ ಸರ್. ಆಮೇಲೆ ನಾವು ಅಲ್ಲಿ ಏನು ಆಳುಗಳು ಕೊಡಬೇಕಾದ ರೇಟ, ಪಿಷೆ ರೇಟ ಎಲ್ಲ ತೆಗೆ ನಮ್ಗೆ 16 ರೂಪಾಯಿ ಸರ್. ಆ ಖರ್ಚು ತೆಗೆದ್ರೆ ನಮ್ಗೆ ಉಳಿಬೇಕಲ್ಲ ಸರ್ ಏನಾರ ರೈತರಿಗೆ. ಶೇತಕರಣಿ ಮಾಗಣಿ ಕೇಳಿ ಕಿ ಕಾಂದಾ ದರಾಚ ಮೂಲ್ಯಾಂಕನ ನಂತರ ಲಿಲಾವ್ ಪ್ರಕ್ರಿಯಾ ಪಾರ್ ಪಾಡಾವಿ, ಅನ್ಯಥಾ ಸಂಪೂರ್ಣ ಬಾಜಾರ್ ಬಂದ್ ಕರ್ನಾತ ಇಶಾರಾ ದಿಲಾ ಆಹೆ. APMC ಅಧಿಕಾರ್ಯಾನಿ ದರ ಸುಧಾರಣೆಚ ಆಶ್ವಾಸನ ದಿಲ್ಯಾನಂತರ ಶೇತಕರಣಿ ಆಂದೋಲನ ಮಾಗೆ ಘೆತ್ಲಾ. ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಈರುಳ್ಳಿ ಮಾರಾಟಕ್ಕೆ ಸಂಬಂಧಿಸಿದಂತೆ ರೇಟ್ ಡೌನ್ ಆಗಿದೆ ಅಂತೇಳಿ ರೈತರು ತಕರಾರು ಮಾಡ್ತಿದ್ದಾರೆ. ಆ ಕುರಿತು ನಾವು ವ್ಯಾಪಾರಸ್ಥರನ್ನು ಕರೆಸಿ ವ್ಯಾಪಾರಸ್ಥರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಒಂದು 1/2 ಗಂಟೆ ಅವ್ರು ಟೈಮ್ ಕೊಟ್ಟಿದ್ದಾರೆ. ಆ 1/2 ಗಂಟೆಯಲ್ಲಿ ಡಿಸ್ಕಷನ್ ಮಾಡಿ 100ಕ್ಕೆ 100 ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು 100ಕ್ಕೆ 100 ಪ್ರಯತ್ನ ಮಾಡ್ತೀವಿ. ಈಗ ರೇಟ್ ಇವತ್ತೇ ಡೌನ್ ಆಗಿದೆ ರೀ, ಇವತ್ತೇ ಡೌನ್ ಆಗಿದೆ.
ಏನಾಗಿದೆ ಕ್ವಾಲಿಟಿ ಎ ಗ್ರೇಡ್ ಬಿ ಗ್ರೇಡ್ ಅಂತ ಹೇಳಿ ಕ್ವಾಲಿಟಿ ಗ್ರೇಡ್ ಮಾಡ್ಕೊಂಡೆ ರೈತ ತರ್ತಾರೆ ಅಲ್ಲಿ ಏನಾಗುತ್ತೆ ಒಳ್ಳೆ ಕ್ವಾಲಿಟಿ ಇದ್ದದಕ್ಕೆ ರೇಟ್ ಸಿಕ್ಕೇ ಸಿಗುತ್ತದೆ ಇವತ್ತು ಏನಾಗಿದೆ ರೇಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲ ಅದು ಅದನ್ನೇ ರೇಟ್ ಕಡಿಮೆ ಆಗಸಲಾಗಿ ಇವತ್ತು ರೈತ ಅಲ್ಲ ಅಲ್ಲ ರೈತರನ್ನ ಸೇರೇ ನಾವು ಇಟ್ಟದನ್ನ ಮೀಟಿಂಗ್ ಮಾಡಿದೀವಿ ಇಲ್ಲ ಇಲ್ಲ ಹಾಗೇನಿಲ್ಲ ಅಲ್ಲ ಎ ಗ್ರೇಡ್ಗೆ ಒಳ್ಳೆ ಕ್ವಾಲಿಟಿ ಸಿಕ್ಕೇ ಸಿಗುತ್ತೆ ಎ ಗ್ರೇಡು ಬಿ ಗ್ರೇಡು ಆಮೇಲೆ ಲಾಸ್ಟ್ ಕ್ವಾಲಿಟಿ ಅಂತ ಒಂದು ಮೂರು ಗ್ರೇಡ್ ಮಾಡ್ತಾರೆ ಒಳ್ಳೆ ಕ್ವಾಲಿಟಿಗೆ ಒಳ್ಳೆ ರೇಟ್ ಅಂತ ಸಿಕ್ಕೇ ಸಿಗ್ತದೆ ಅಲ್ಲ ಎ ಪಿ ಎಂ ಸಿ ಮುಖಾಂತರನೇ ಮಾರ್ಕೆಟ್ ಯಾರ್ಡ್ನಲ್ಲಿ ವ್ಯಾಪಾರ ಆಗ್ತಿದೆ ಅಲ್ರಿ ಅಲ್ಲ ದಲ್ಲಾಳಿಗಳು ಕಮಿಷನ್ ಏಜೆಂಟ್ರು ನಮ್ಮ ಎ ಪಿ ಎಂ ಸಿಯಿಂದ ಲೈಸೆನ್ಸ್ ತೊಗೊಂಡಿರ್ತಾರೆ ಅವ್ರ ಮುಖಾಂತರನೇ ಮಾರಾಟ ಆಗ್ತದೆ ಸರ್ ಈಗ ರೈತರು ಹೇಳ್ತಾರೆ ಏನು ಕಷ್ಟ ಏನು ಇದನ್ನು ಮಾಡ್ತಾರಲ್ಲ ಅವರೇ ಬಂದು ಮತ್ತೆ ಬೇರೆ ಕಡೆ ಖರೀದಿ ಮಾಡ್ತಾರೆ ಇಲ್ಲ ಅಲ್ಲ ಅದನ್ನೇ ಅದ್ರ ಬಗ್ಗೆನೇ ವಿಚಾರಣೆ ಮಾಡಲಾಗ್ತಿದೆ ಈಗ ಅದ್ರ ಬಗ್ಗೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ರೈತರ ಪ್ರಶ್ನೆ ಅಲ್ಲ ಈಗ ಅದ್ರ ಬಗ್ಗೆನೇ ನಾವು ಈಗ ಅಲ್ಲ ರೈತ ಅಲ್ರಿ ರೈತರನ್ನ ಹಿತ ಕಾಪಾಡೋದು ನೂರಕ್ಕೆ ನೂರು ಎ ಪಿ ಎಂ ಸಿ ಕಾಪಾಡ್ತದೆ ಏನು ತೊಂದರೆ ಇಲ್ಲ ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಅಲ್ಲ ಅದಕ್ಕೆ ರೇಟ್ ಡೌನ್ ಆಗಸಲಾಗಿನೇ ಮೇನ್ ಆಗಿದೆ ಅದಕ್ಕೆ ನಾವು ಈಗ ಸುಮಾರು ಒಂದು ಮೂರು ತಾಸು ಆಯ್ತು ಮೂರು ಗಂಟೆ ಆಯಿತು ಇದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದ್ದೀವಿ ವ್ಯಾಪಾರಸ್ಥರದ್ದು ಮೀಟಿಂಗ್ನು ಮಾಡಿದ್ದೀವಿ ಅವರು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದಾರೆ ಅರ್ಧ ಗಂಟೆ ಟೈಮ್ದಲ್ಲಿ ನಾವು ಅದನ್ನು ಬಗೆಹರಿಸ್ತೀವಿ ಅನ್ನುವಂಥ ವಿಚಾರ ಹೇಳಿದ್ದಾರೆ ಅದಕ್ಕೆ ಈರುಳ್ಳಿ ಒಂದೇ ಅಲ್ಲ ಪ್ರತಿಯೊಂದು ಇದು ಬೆಳೆ ಏನಿದಾವ ಇವ ಆಲೂಗಡ್ಡೆ ಇರ್ಬೋದು ಬೇರೆ ಬೇರೆ ಎಲ್ಲದರಲ್ಲೂ ದಲ್ಲಾಳಿಗಳು ಇದೇ ರೀತಿ ಮಾಡ್ತಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಇದಕ್ಕೆಲ್ಲ ನೀವು ಏನು ಮಾಡ್ತೀರಿ ಅನ್ನೋ ಅಲ್ಲ ಅದನ್ನು ನಾವು ಕ್ರಮ ಕೈಗೊಳ್ತೀವಿ ಕ್ರಮ ಕೈಗೊಳ್ತೀವಿ ಅಲ್ಲ ಕಮಿಷನ್ ತಗೊಂಡ್ ಬಗ್ಗೆ ಇನ್ನೋರಿಗೆ ಒಂದು ನಮ್ಮ ಅವ್ರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಕೊಟ್ಟರೆ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ನಾವು ವೆರಿಫೈ ಮಾಡ್ತಾ ಇದೀವಿ ಅಲ್ಲ ಅಲ್ಲ ನಾವು ಅದ್ರ ಬಗ್ಗೆ ಬಿಲ್ ಅಲ್ಲ ಅದ್ರ ಅಲ್ಲ ಅದ್ರ ಬಗ್ಗೆ ನಾವು ಬಿಲ್ಗಳನ್ನು ಪರಿಶೀಲನೆ ಮಾಡ್ತೀವಿ ಅಂಥವೇನಾದರೂ ಕಂಡು ಬಂದರೆ ಅವರು ನಿರ್ದಾಕ್ಷಿಣ್ಯವಾಗಿ ಅವರು ಲೈಸೆನ್ಸನ್ನು ಸಸ್ಪೆಂಡ್ ಮಾಡ್ತೀವಿ. ಎಂ ಡಿ ಚಬನೂರ್, ಉಪನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ, ಬೆಳಗಾವಿ. ವಿನೋದ್ ಕುಲ್ಕರ್, KMM ಮರಾಠಿ, ಬೆಳಗಾವಿ.